ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೇನೆ, ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಡಿಯೋನ ಕೊನೆ ತನಕ ನೋಡಿ ಸ್ನೇಹಿತರೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಮಕ್ಕಳು ಸೈಕಲ್ ತೊಳಿತಿದ್ದಾರೆ ರಾತ್ರಿ. ನಾಳೆ ನಮ್ಮನೆಯಲ್ಲಿ ಆಯುಧ ಪೂಜೆ, ಹಾಗೆ ವೆಹಿಕಲ್ಗಳಿಗೆ ಪೂಜೆ ಎಲ್ಲ ದೀಪಾವಳಿ ದಿನನೇ ಮಾಡೋದ್ರಿಂದ ನೋಡಿ ಇವರು ತೊಳಿತಾ ಇದ್ದಾರೆ ಇಬ್ಬರು ಕೂಡ. ಇವತ್ತು ದೀಪಾವಳಿ ಮೊದಲನೇ ದಿನ, ನಮ್ಮದು ಎಣ್ಣೆ ಹಚ್ಚಿ ಸ್ನಾನ ಮಾಡಿ ಎಲ್ಲ ಆಗಿದೆ. ಇವನೊಬ್ಬ ಬಾಕಿ ಇದ್ದ ಅಂದರೆ ಇವನು ಎದ್ದಿದ್ದು ಲೇಟ್, ಇವನನ್ನು ಬೇಗ ಎಬ್ಬಿಸ್ಲೂ ಇಲ್ಲ. ಎಬ್ಬಿಸಿದ್ರೆ ನಮಗೆ ಪೂಜೆ ಮಾಡೋಕ್ಕೆ ಎಲ್ಲದಕ್ಕೂ ಕಷ್ಟ ಆಗ್ತದೆ, ಇವನು ಬಿಡೋದಿಲ್ಲ. ಹಾಗಾಗಿ ಇವನು ಕೊನೆಗೆ ಎದ್ದಿದ್ದು, ಹಾಗೆ ನನ್ನ ಮಗಳು ಎಣ್ಣೆ ಹಚ್ತಾ ಇದ್ದಾಳೆ ಇವನಿಗೆ. ನೋಡು ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೇನೆ, ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ. ದೀಪಾವಳಿ ಮೊದಲನೇ ದಿನ ಅಂದರೆ ಅಕ್ಟೋಬರ್ 24, ಹಾಗೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೆ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಇವತ್ತು ಏನಂದರೆ ನಾವು ಊರಿಗೆ ಹೋಗ್ತೇವೆ, ಅಂದರೆ ಹತ್ರನೇ ಊರು, ಮನೆಗೆ ಹೋಗ್ತೇವೆ. ಇವಾಗ ಇನ್ನೇನು ಗಂಟೆ 11:30 ಆಯಿತು, ರೆಡಿ ಆಗಬೇಕು. ಇನ್ನು ಪ್ಯಾಕಿಂಗ್ ಎಲ್ಲ ಆಗಿದೆ. ಹಸ್ಬೆಂಡ್ ಧರ್ಮಸ್ಥಳಕ್ಕೆ ಹೋಗಿದ್ದಾರೆ, ಅಂದರೆ ಅವರಿಗೆ ಇವತ್ತು ಆಯುಧ ಪೂಜೆ ಕೂಡ ನಾವು ಇವತ್ತೇ ಮಾಡೋದು. ಹಾಗಾಗಿ ಅಲ್ಲಿ ಆಯುಧ ಪೂಜೆ ಎಲ್ಲ ಮುಗಿಸಿ ಬರ್ತಾರೆ, ನಂತರ ನಾವು ಊರಿಗೆ ಹೋಗ್ತೇವೆ. ಮತ್ತು ಇವತ್ತು ನಮಗೆ ಇಲ್ಲಿ ಮಂಗಳೂರಲ್ಲಿ ಹೇಗೆ ಅಂದರೆ ಮೀಪಿನ ಪರ್ಬ ಅಂತೇವೆ, ಅಂದರೆ ಸ್ನಾನ ಮಾಡುವ ಹಬ್ಬ ಅಂತ. ಅಂದರೆ ಅದನ್ನು ಸಹ ಒಂದು ಹಬ್ಬದ ಥರನೇ ಮಾಡ್ತೇವೆ ನಾವು. ಅಂಡೆ ಎಲ್ಲ ಇಟ್ಟು ಅದಕ್ಕೆ ಹಿಂದಿನ ದಿನ ಸಂಜೆನೇ ನೀರು ತುಂಬಿಸಿ ಇಡ್ತದೆ. ನೀರು ತುಂಬಿಸಿ ಇಟ್ಟು ಅದಕ್ಕೆ ಒಂದು ಯೆಲ್ಲೋ ಕಲರ್ ಹೂ ಬರ್ತದೆ, ಮಿಠಾಯಿ ಹೂ ಅಂತೇವೆ. ಅದನ್ನು ಕಟ್ಟಿ ನಾವೆಲ್ಲ ಚಿಕ್ಕದಿರುವಾಗೆಲ್ಲ ಜಾಸ್ತಿ ಅದೇ ಕೆಲಸ, ಹೂ ಕಿತ್ಕೊಂಬರೋದು ಅದೆಲ್ಲ ನಮಗೆ ಇರ್ತಿತ್ತು. ಸೊ ಹೂವನ್ನ ಅಂಡೆ ಸುತ್ತ ಕಟ್ಟಿಬಿಟ್ಟು ಇಡೋದು. ಆರನೇ ದಿನ ಬೆಳಿಗ್ಗೆ ಎದ್ದು ನಾವು ಒಲೆ ಹಚ್ಚಿ ಎಲ್ಲರೂ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದು. ಹೆಚ್ಚಾಗಿ ಎಳ್ಳೆಣ್ಣೆ ಹಚ್ತೇವೆ ನಾವು, ಕೆಲವರು ಬೇರೆ ದೀಪದೆಣ್ಣೆ ತೆಂಗಿನೆಣ್ಣೆ ಎಲ್ಲ ಹಚ್ತಾರೆ, ನಾವು ಎಳ್ಳೆಣ್ಣೆ ಹಚ್ತೇವೆ. ನಾವು ಮನೆಯಲ್ಲಿ ಕೂಡ ಆಯುಧ ಪೂಜೆ ಇವತ್ತೇ ಆಚರಿಸೋದು. ಅದು ಕೂಡ ಬೆಳಿಗ್ಗೆನೇ ಆಯಿತು, ಗಾಡಿಗಳಿಗೆ ಪೂಜೆ ಆಯಿತು, ಹಾಗೆ ಒಳಗೆ ಮನೆಯಲ್ಲಿರೋ ಐಟಮ್ಗಳಿಗೆಲ್ಲ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಮುಗೀತು, ಸ್ನಾನನೂ ಮುಗೀತು, ತಿಂಡಿ ಆಯಿತು. ಇನ್ನೇನು ನಾವು ಹೊರಡೋದು, ಹಸ್ಬೆಂಡ್ ಬಂದ ನಂತರ ರೆಡಿ ಆಗೋದು ಹೊರಡೋದು. ಇವಾಗ ನಾವು ಮನೆಗೆ ಬಂದ್ವಿ ಸ್ನೇಹಿತರೆ, ಬರುವಾಗ ಲೇಟ್ ಆಯಿತು. ನಾವು ಇವರು ಬಂದು ಸ್ವಲ್ಪ ಸುಸ್ತಾಯಿತು ಅಂತ ಮಲ್ಕೊಂಡ್ಬಿಟ್ಟಿದ್ರು, ಹಾಗೆ ಹೊರಟು ಬಂದಾಗ ಲೇಟ್ ಆಯಿತು. ಸೊ ಮನೆಗೆ ಬಂದಾಗ ಎಲ್ಲ ರೆಡಿ ಆಗಿತ್ತು ಪೂಜೆಗೆ, ಅಂದರೆ ದೀಪ ಎಲ್ಲ ರೆಡಿ ಮಾಡಿಟ್ಟಿದ್ರು. ನಾನಿವಾಗ ಬರೀ ದೀಪ ಹಚ್ತಾ ಇದ್ದೇನೆ, ಮತ್ತೆಲ್ಲ ರೆಡಿಯಾಗಿತ್ತು. ಸೊ ಇನ್ನೇನು ಪೂಜೆ ಸ್ಟಾರ್ಟ್ ಆಗ್ತದೆ ನಮ್ಮದು ಕೂಡ. ಇಲ್ಲಿ ನಮ್ಮನೆ ಹೀರೋ ಹೀರೋಯಿನ್ಸ್ ಎಲ್ಲ ಕೂತ್ಕೊಂಡು ಗ್ರೂಪ್ ಫೋಟೋ ತೆಗೆಸ್ಕೊತಾ ಇದ್ದಾರೆ, ಆದರೆ ಯಾರು ಸರಿಯಾಗಿ ಕೂತ್ಕೊಳ್ಳಲ್ಲ, ಸರಿಯಾಗಿ ಸ್ಮೈಲ್ ಕೊಡಲ್ಲ, ಪೋಸ್ ಅಂತೂ ಕೊಡೋದೇ ಇಲ್ಲ. ಹಾಗೆ ಒಳಗಡೆ ಇಲ್ಲಿ ನನ್ನ ಅತ್ತೆ ಮಾವ ಇಬ್ಬರು ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ.
ನಮ್ಮನೆಯಲ್ಲಿ ಪೂಜೆ ಈ ರೀತಿ ಮಾಡ್ತೇವೆ ನಾವು. ಸೊ ಇರು ಅಮ್ಮ ಕೊಡಿಲಿ ಬಾಕ. ಇವಾಗ ಫೋಟೋ ಎಲ್ಲ ತೆಗೆಸ್ಕೊಂಡು ಮಕ್ಕಳು ನೋಡಿ ಒಳಗಡೆ ಬಂದರು, ಇಲ್ಲಿ ಜಾಗ ಗಲಾಟೆ ಆಗ್ತಾ ಇದೆ, ನಂಗೆ ಬೇಕು ನಂಗೆ ಬೇಕು ಅಂತ. ಈ ಕೈಯಲ್ಲಿ ತಗೊಳ್ರಿ ಆರತಿ, ನನ್ನ ಬಿಡಿ ಕೆಳಗೆ ಆರತಿ ತಗೊಳ್ಳಿ. ಬೆಳಿಗ್ಗೆ ಹೋಗ್ಬಿಟ್ಟು ಕರ್ಪೂರ ಹಚ್ಚಿಬಿಟ್ಟು ಆರತಿ ಮಾಡಿಬಿಟ್ಟಿದ್ದಾನೆ. ಹೌದಾ? ಮತ್ತೆ ಬಿಸಿ ತಾಕ್ತಾರೆ ಮಾರ. ಅಮ್ಮು ಅಮ್ಮು ಅಲ್ಲಿ ಹೋಗುವಾಗ ಅಲ್ಲಿ ಒಡೆಯ ಕರೆಸಿ ಒಡೆಯ ಕರೆಸಿ ಇವಾಗ ಒಳಗಡೆ ಪೂಜೆ ಮುಗೀತು. ಒಳಗಡೆ ಪೂಜೆ ಮುಗಿಸಿ ಬಾವಿಕಟ್ಟೆ ಹತ್ರ ಬಂದಿದ್ದೇವೆ. ಬಾವಿಕಟ್ಟೆ ಹತ್ರ ಇವಾಗ ಮಾವ ಪೂಜೆ ಮಾಡ್ತಾರೆ. ಇಲ್ಲಿ ಕೂಡ ಒಂದು ಕಡೆಯಿಂದ ನೋಡಿದರೆ ಮಕ್ಕಳದು ನೋಡಿ ಕಿಟಿಪಿಟಿ ಆಗ್ತಾ ಇದೆ, ನನಗೆ ಬೇಕು ನನಗೆ ಬೇಕು ಅಂತ. ಅದಕ್ಕೇ ಜಗಳ. ಅವ್ರ ಜೊತೆ ನನ್ನ ಮಗನೂ ಕೂಡಿದ್ದಾನೆ, ಅವನಿಗೂ ಬೇಕಂತೆ. ಸೊ ಹೀಗೆ ಆಗ್ತದೆ ನಮ್ಮನೇಲಿ ಪೂಜೆ. ಹೌದಾ 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 ಹೌದಾ
ಇವಾಗ ಪೂಜೆ ಎಲ್ಲ ಆಯ್ತು ಸ್ನೇಹಿತರೆ. ಇವಾಗ ಅತ್ತೆ ಮಾವ ಎಲ್ಲ ಎಲ್ಲರು ದಾರ ಕಟ್ತಾ ಇದ್ದಾರೆ ನೋಡಿ. ಹಟ್ಟಿದ್ದು ತೋರಿಸು, ಚಂದ ಚಂದ ಎಲ್ಲರಿಗೂ ತೋರಿಸು. ಎಲ್ಲಿ ತೋರಿಸೋದು? ಅಲ್ಲ ಇವಾಗ ಪೂಜೆ ಎಲ್ಲ ಆಯ್ತು ಸ್ನೇಹಿತರೆ. ಇವಾಗ ಪಟಾಕಿ ಹೊಡಿತಾ ಇದ್ದಾರೆ. ಇದೊಂದು ಪಟಾಕಿ ನೋಡಿ, ಇದ್ರೊಳಗೆ ತುಂಬಾ ಈ ತರ ಚಿಕ್ಕ ಚಿಕ್ಕ ನೋಟ್ಗಳಿತ್ತು. ಹಾಗಾಗಿ ಮಕ್ಕಳೆಲ್ಲ ಪಟಾಕಿ ಹೊಡೆದ ತಕ್ಷಣ ನೋಟ್ ಹಾಕೊಳ್ಳಕ್ ಹೋಗ್ತಾ ಇದ್ರು. ಇಲ್ಲೊಂದು ಪಟಾಕಿ ಹಚ್ತಾ ಇದಾರಲ್ವಾ, ಇದು ಮೇಲೆ ಹೋಗ್ತದೆ ಅಂತೇಳಿ ನಾವು ಕಾಯ್ತಾ ಇದ್ದೇವೆ. ನೋಡಿದ್ರೆ ಅದು ಬಾಂಬ್ ತರ ಡಬ್ಬ ಅಂದ್ಬಿಟ್ಟು. ನಮ್ಮ ದೇವರ ಮನೆ ಪೂಜೆ ಎಲ್ಲ ಆದ ನಂತರ ನಾನು ಒಂದು ಚಿಕ್ಕ ಕ್ಲಿಪ್ಪಿಂಗ್ ತಗೊಂಡಿದ್ದೆ. ಇದು ನಾವು ಈ ಥರ ಪೂಜೆ ಮಾಡ್ತೇವೆ. ಪೂಜೆಗೆ ಕಜ್ಜಾಯ ಬಾಳೆಹಣ್ಣು ಇಡ್ತೇವೆ. ಎಲ್ಲಿಗೆರೆ ಹೋಗಿದ್ದು ಚೆನ್ನಾಗಿ ಆಯ್ತು ಫಸ್ಟ್. ಇವಾಗ ಸಾಧಾರಣ ಪಟಾಕಿ ಎಲ್ಲ ಹೊಡೆದು ಬಂದಾಯ್ತು. ಇವಾಗ ಅತ್ತೆ ಕಜ್ಜಾಯ ಹಂಚ್ತಿದ್ದಾರೆ ನಮಗೆಲ್ಲ. ಇನ್ನು ಸ್ವಲ್ಪ ಪಟಾಕಿ ಹೊಡಿಲಿಕ್ಕೆ ಉಂಟು. ಒಬ್ಬೊಬ್ಬರೇ ಹೋಗ್ತಾ ಇದ್ದಾರೆ, ಇನ್ನ ಹೋಗ್ತಾರೆ, ಪಟಾಕಿ ಹೊಡಿತಾನೆ ಇರ್ತಾರೆ. ಇವಾಗ ದೊಡ್ಡ ದೊಡ್ಡ ಪಟಾಕಿ ಬಿಡೋರ್ದೆಲ್ಲ ಬಿಟ್ಟಾಯ್ತು. ಇವಾಗ ಇಲ್ಲಿ ಲೇಡಿಸ್ ಸೆಕ್ಷನ್ ಅಂದ್ರೆ ಚಿಕ್ಕ ಚಿಕ್ಕದು ಪಟಾಕಿ ಬಿಡ್ತಾ ಇದ್ದಾರೆ. ಅತ್ತೆ ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ಇಲ್ಲಿ ಪಟಾಕಿ ಬಿಡಿಸ್ತಾ ಇದ್ದಾರೆ. ಸೊ ಇದು ನಮ್ಮ ಮೊದಲನೇ ದಿನದ ದೀಪಾವಳಿ ಹಬ್ಬ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿರ್ತದೆ ಅಂತ ಅಂದ್ಕೊತೇನೆ. ಸೊ ಇದರೊಂದಿಗೆ ನಾನು ಇವತ್ತಿನ ವ್ಲಾಗ್ ಎಂಡ್ ಮಾಡ್ತಿದ್ದೇನೆ ಸ್ನೇಹಿತರೆ. ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ, ಅಲ್ಲಿ ತನಕ ಬಾಯ್. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ
ಬಾಯ್ ಬಾಯ್.